ಸ್ಟೂಡೆಂಟ್ಸ್ ಸಿಕ್ಸ್ತ್ ಸೆಮಿಸ್ಟರ್ ಬಿಕಾಮ್ ಗೆ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರೆ ಇವತ್ತು ನಾನು ಅಸೆಸ್ಮೆಂಟ್ ಆಫ್ ಫರ್ಮ್ ಬಗ್ಗೆ ಹೇಳ್ತೀನಿ ನೋಡಿ ಅಸೆಸ್ಮೆಂಟ್ ಆಫ್ ಫರ್ಮ್ ಅಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಓಕೆನಾ ನಮಗೆ ಇಂಪಾರ್ಟೆಂಟ್ ಆಗಿ ಏನೇನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಹ್ಯಾಗ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇಷ್ಟು ವಿಚಾರನ ನಿಮಗೆ ಹೇಳ್ಕೊಡ್ತೀನಿ ನೋಡಿ ನಮಗೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಓಕೆನಾ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇರಬೇಕು ಹಾಗೆ ಆ ಪಾರ್ಟ್ನರ್ಶಿಪ್ ಫರ್ಮ್ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ಓಕೆನಾ 1949 ಅಲ್ಲಿ ಅದು ರಿಜಿಸ್ಟರ್ ಆಗಿರಬೇಕು ಓಕೆನಾ ಹಾಗೆ ಅದು ಪಾರ್ಟ್ನರ್ಶಿಪ್ ಫರ್ಮ್ ಆಸ್ ಸಚ್ ಆಗಿರಬೇಕು ಎಲ್ಲಾ ಪಾರ್ಟ್ನರ್ಸ್ ಸೈನ್ ಮಾಡಿರಬೇಕು ಓಕೆನಾ ಎಲ್ಲಾ ಕಂಡೀಷನ್ಸ್ ಗೂ ಒಪ್ಕೊಂಡಿರಬೇಕು ಓಕೆನಾ ಹಾಗೆ ಮಾತ್ರನೇ ನಾವು ಈ ಒಂದು ಫಾರ್ಮೆಟ್ ಅನ್ನ ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಎಷ್ಟು ಸ್ಟೆಪ್ಸ್ ಅಲ್ಲಿ ಯಾವ ರೀತಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಮಾಡಬೇಕು ನೋಡಿ ಟ್ಯಾಕ್ಸಬಲ್ ಇನ್ಕಮ್ ನ ಮಾಡಬೇಕಾದ್ರೆ ನಮಗೆ ಮೂರು ಸ್ಟೆಪ್ಸ್ ಬರುತ್ತೆ ಅದರಲ್ಲಿ ಮೊದಲನೇ ಸ್ಟೆಪ್ ಬಂದು ಏನೋ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ ಅಂದ್ರೆ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿರ್ತಾನೆ ಅದರಲ್ಲಿ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅಂತ ಏನಿದೆ ಫಸ್ಟ್ ಅದನ್ನ ನಾವು ಈ ಕಂಪ್ಯೂಟೇಷನ್ ಪ್ರೊಫಾರ್ಮಾನಲ್ಲಿ ಹಾಕೊಳ್ಬೇಕಾಗುತ್ತೆ ಅದರಲ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕಾಗುತ್ತೆ ಸರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಮಾಡಿದ್ವಲ್ವಾ ಅದೇನಾ ಅಂದ್ರೆ ಎಸ್ ಎಲ್ಲ ಅದೇ ಓಕೆನಾ ಅಂದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ರಿಲೇಟೆಡ್ ಆಗಿರೋಲ್ಲ ಯಾವ್ಯಾವ ಎಕ್ಸ್ಪೆನ್ಸಸ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ಸಂಬಂಧಪಟ್ಟಿಲ್ಲ ಅಂತ ಎಲ್ಲಾ ಎಕ್ಸ್ಪೆನ್ಸಸ್ ನಾವು ಇಲ್ಲಿ ತಗೊಳ್ತೀವಿ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಟೂ ಪಾಯಿಂಟ್ಸ್ ಇದೆ ಆ ಟೂ ಪಾಯಿಂಟ್ಸ್ ಅಲ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಮುಗಿಸ್ಬಿಡ್ತೀನಿ ನೋಡಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಯಾವ್ದಾವ್ದಾದ್ರೆ ಓಕೆನಾ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಿದ್ವಿ ಸೇಮ್ ರೂಲ್ಸ್ ಸೇಮ್ ಇಲ್ಲೇ ಅಪ್ಲಿಕೇಬಲ್ ಆಗುತ್ತೆ ಇದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಇವೆರಡು ಅವೆಲ್ಲ ಬಿಟ್ಟು ಇನ್ನೂ ಒಂದೆರಡು ಪಾಯಿಂಟ್ ಇದೆ ಆ ಎರಡು ಪಾಯಿಂಟ್ ಬಗ್ಗೆ ನಾನು ಹೇಳಬೇಕಾಗುತ್ತೆ ಯಾವ್ದದು ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಬಗ್ಗೆ ಸರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂದ್ರೆ ಏನು ಸಿ ಒಬ್ಬ ಪಾರ್ಟ್ನರ್ ಅಥವಾ ಮೋರ್ ದ್ಯಾನ್ ಒನ್ ಪಾರ್ಟ್ನರ್ ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು ಆಕ್ಟಿವ್ ಆಗಿ ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅವನು ಏನ್ ಮಾಡ್ತಾನೆ ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಇಂದ ಅವನು ಒಂದಷ್ಟು ಸ್ಯಾಲರಿಯನ್ನು ತಗೊಳ್ತಾನೆ ಒಂದಷ್ಟು ಬೋನಸ್ ಅನ್ನ ತಗೊಳ್ತಾನೆ ಒಂದಷ್ಟು ಕಮಿಷನ್ ಅನ್ನು ತಗೊಳ್ತಾನೆ ಹೌದಾ ಈಗ ಇವನು ಸ್ಯಾಲರಿ ಬೋನಸ್ ಕಮಿಷನ್ ಎಲ್ಲ ಪ್ರಾಫಿಟ್ ನಲ್ಲಿ ಮೈನಸ್ ಮಾಡಿಬಿಟ್ರೆ ಹೌದಾ ಪ್ರಾಫಿಟ್ ಏನಾಗುತ್ತೆ ಕಡಿಮೆ ಬರುತ್ತೆ ಕಡಿಮೆ ಬಂದಾಗ ಕಡಿಮೆ ಪ್ರಾಫಿಟ್ ಅಲ್ಲಿದ್ದಾಗ ಕಡಿಮೆ ಟ್ಯಾಕ್ಸ್ ಅನ್ನ ಕಟ್ತೀವಿ ಎಲ್ಲ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದಷ್ಟು ಸ್ಯಾಲರೀಸ್ ನ ಬೋನಸ್ ನ ಕಮಿಷನ್ ತಗೊಂಡ್ಬಿಡ್ತಾರೆ ಜಾಸ್ತಿ ಜಾಸ್ತಿ ಕಮಿಷನ್ ಸ್ಯಾಲರಿ ಬೋನಸ್ ತಗೊಂಡ್ಬಿಟ್ರೆ ಪ್ರಾಫಿಟ್ ಇನ್ನೆಲ್ಲ ಉಳಿಯುತ್ತೆ ಉಳಿಯಲ್ಲ ಪ್ರಾಫಿಟ್ ಅವಾಗ ಏನಾಗುತ್ತೆ ಖಂಡಿತ ಪ್ರಾಫಿಟ್ ಕಡಿಮೆ ಬರುತ್ತೆ ಕಡಿಮೆ ಪ್ರಾಫಿಟ್ ಬಂದ್ರೆ ಕಡಿಮೆ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ ಕಡಿಮೆ ಟ್ಯಾಕ್ಸ್ ಅಮೌಂಟ್ ಬರುತ್ತೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ನೋಡಿ ನೀವು ಪಾರ್ಟ್ನರ್ಸ್ ಏನೇನು ಸ್ಯಾಲರಿ ಬೋನಸ್ ಕಮಿಷನ್ ಎಲ್ಲಾ ತಗೊಂಡಿದ್ದೀರಾ ಅಷ್ಟನ್ನು ಫಸ್ಟ್ ಇಲ್ಲಿ ಆಡ್ ಮಾಡಿ ಫಸ್ಟ್ ಇದು ಇನ್ಅಡ್ಮಿಸಿಬಲ್ ಅಂತ ಮಾಡ್ಕೊಳ್ತೀವಿ ಆಮೇಲಿಂದ ನಿಮಗೆ ಸೆಕೆಂಡ್ ಸ್ಟೆಪ್ ನಲ್ಲಿ ಅಥವಾ ಥರ್ಡ್ ಸ್ಟೆಪ್ ನಲ್ಲಿ ನಿಮ್ಮ ಎಷ್ಟು ಸ್ಯಾಲರಿ ನಿಮಗೆ ಅಂದಾಜಾಗಿ ಕೊಡಬಹುದು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳುತ್ತೆ ಇದು ಮೊದಲನೇ ಪಾಯಿಂಟ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಖಂಡಿತ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಕೊಟ್ಟಿದ್ರೆ ಇಲ್ಲಿ ಆಡ್ ಮಾಡಿ ಕೆಲವರೆಲ್ಲ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ ಸರ್ ಪಾರ್ಟ್ನರ್ಸ್ ಅಲ್ಲಿ ತುಂಬಾ ತರ ಇದಾರಲ್ವಾ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಇದಾರೆ ಆಕ್ಟಿವ್ ಪಾರ್ಟ್ನರ್ ಅಂತ ಇದಾರೆ ಪಾರ್ಟ್ನರ್ಸ್ ಬೈ ನೇಮ್ ಓನ್ಲಿ ಪಾರ್ಟ್ನರ್ಸ್ ಫಾರ್ ಕ್ಯಾಪಿಟಲ್ ಓನ್ಲಿ ಎಷ್ಟೊಂದು ತರ ಇದಾರೆ ನೋಡಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಕೊಟ್ಟಿದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಆಡ್ ಮಾಡಿ ನೆಟ್ ಪ್ರಾಫಿಟ್ಗೆ
ಕ್ಲಿಯರ್ ಓಕೆ ಸರ್ ಹಾಗಾದ್ರೆ ಇನ್ನ ಇನ್ನೊಂದು ಪಾಯಿಂಟ್ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ನೋಡಿ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಏನ್ ಹೇಳುತ್ತೆ ಯಾರ್ಯಾರು ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಕಿದ್ದಾರೆ ಬಿಸ್ನೆಸ್ ಗೆ ಅದರ ಮೇಲೆ 12% ಅಷ್ಟು ಮಾತ್ರ ಇಂಟ್ರೆಸ್ಟ್ ಅನ್ನ ಅವರು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ 12% ಗಿಂತಲೂ ಜಾಸ್ತಿ ಆಗಿದ್ರೆ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ ಸೇ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಎಬಿಸಿ ಪಾರ್ಟ್ನರ್ಸ್ ಇದ್ದಾರೆ ಮೂರು ಜನ ಅಂತ ಅನ್ಕೋಣ ಆ ಎಬಿಸಿ ಪಾರ್ಟ್ನರ್ಸ್ ಮೂರು ಜನ ಏನ್ ಮಾಡಿದ್ದಾರೆ 15% ಅವ್ರ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ತಗೊಂಡ್ಬಿಟ್ಟಿದ್ದಾರೆ ಎಕ್ಸ್ಪೆನ್ಸಸ್ ಅಂತ ಹೇಳಿ ಆದ್ರೆ ರೂಲ್ಸ್ ಏನ್ ಹೇಳುತ್ತೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಯಾವಾಗ ಆಗುತ್ತೆ 12% ಗಿಂತಲೂ ಜಾಸ್ತಿ ಆಗಿದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಇಲ್ಲಿ 15% ಕೊಡ್ತಾ ಇದ್ರೆ ರೂಲ್ಸ್ 12% ಅಂತ ಹೇಳ್ತಾ ಇದೆ ಹಾಗಾದ್ರೆ ಇನ್ನೂ 3% ಅಷ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬಿಟ್ಟಿದ್ದಾರೆ ನಾವು ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಇದು ಇನ್ಅಡ್ಮಿಸಿಬಲ್ ಅಲ್ಲಿ ಬರ್ತಕ್ಕಂತ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಅದು ಬಿಟ್ಟು ಡೊನೇಷನ್ಸ್ ಓಕೆನಾ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇನ್ಕಮ್ ಟ್ಯಾಕ್ಸ್ ಈ ವೆಲ್ತ್ ಟ್ಯಾಕ್ಸ್ ಎಂತದ್ ಏನೇನಿದೆ ಅವೆಲ್ಲ ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ ನೆಕ್ಸ್ಟ್ ಅಡ್ಮಿಸಿಬಲ್ ಇನ್ಕಮ್ಸ್ ಅಂತ ಹೇಳಿ ಅಡ್ಮಿಸಿಬಲ್ ಇನ್ಕಮ್ಸ್ ಅಂದ್ರೆ ಏನು ಬಿಸ್ನೆಸ್ ಇನ್ಕಮ್ಸ್ ರೆಕಾರ್ಡ್ ಮಾಡಿಲ್ಲ ಸಿ ಬಿಸ್ನೆಸ್ ಇನ್ಕಮ್ ರೆಕಾರ್ಡ್ ಮಾಡದೇ ಇದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ನೆಟ್ ಪ್ರಾಫಿಟ್ ಕಡಿಮೆ ತೋರಿಸ್ತಾ ಇರುತ್ತೆ ಅದಕ್ಕೆ ನಾವು ಆಡ್ ಮಾಡಬೇಕಾಗುತ್ತೆ ಇನ್ ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನೋಡಿ ಓಪನಿಂಗ್ ಸ್ಟಾಕ್ ಅಂದ್ರೆ ಯಾವಾಗಲೂ ಎಕ್ಸ್ಪೆನ್ಸಸ್ ಓಪನಿಂಗ್ ಸ್ಟಾಕ್ ಅಂದ್ರೆ ಏನು ಎಕ್ಸ್ಪೆನ್ಸಸ್ ಓಪನಿಂಗ್ ಸ್ಟಾಕ್ ಯಾವಾಗ್ಲೂ ಕಡಿಮೆ ತೋರಿಸ್ತಾ ಇದ್ದಾಗೆಲ್ಲ ಎಕ್ಸ್ಪೆನ್ಸಸ್ ಕಡಿಮೆ ತೋರಿಸ್ತಾ ಇದ್ರೆ ಪ್ರಾಫಿಟ್ ಏನಾಗ್ತಾ ಇರುತ್ತೆ ಖಂಡಿತ ಜಾಸ್ತಿ ಆಗ್ತಾ ಇರುತ್ತೆ ಸೊ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಸೊ ಎಸ್ ಇದು ಅಂಡರ್ ವ್ಯಾಲ್ಯೂ ಅಲ್ಲ ಓವರ್ ವ್ಯಾಲ್ಯೂ ಸಾರಿ ಇದು ಓವರ್ ವ್ಯಾಲ್ಯೂ ಇದು ಅಂಡರ್ ವ್ಯಾಲ್ಯೂ ಓಕೆನಾ ಸಿ ಓಪನಿಂಗ್ ಸ್ಟಾಕ್ ಯಾವಾಗ್ಲೂ ಜಾಸ್ತಿ ತೋರಿಸ್ತಾ ಇದ್ರೆ ಓಪನಿಂಗ್ ಸ್ಟಾಕ್ ಏನಾಗುತ್ತೆ ಜಾಸ್ತಿ ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸ್ತಾ ಇದ್ದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರ್ತದೆ ಸಿ ನೀನ್ ಬೇಕು ಅಂತ ಓಪನಿಂಗ್ ಸ್ಟಾಕ್ 1,00,000 ರೂಪಾಯಿ ಇರೋದನ್ನ 50,000 ತೋರಿಸಿದ್ರೆ ಅಥವಾ 1,50,000 ರೂಪಾಯಿ ತೋರಿಸಿದ್ರೆ 50,000 ರೂಪಾಯಿ ಎಕ್ಸ್ಪೆನ್ಸಸ್ ಏನಾಯ್ತು ಜಾಸ್ತಿ ಆಯ್ತು ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಕಡಿಮೆ ಆಗೋಗ್ಬಿಟ್ಟಿರುತ್ತೆ ಅದಕ್ಕೆ ನಾವು ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಅನ್ನ ನಾವು ನೆಟ್ ಪ್ರಾಫಿಟ್ ಗೆ ಆಡ್ ಮಾಡಬೇಕಾಗುತ್ತೆ ಹಾಗೆ ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನೋಡಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಇನ್ಕಮ್ ಇನ್ಕಮ್ ನ ಕಡಿಮೆ ತೋರಿಸ್ತಾ ಇದ್ದಾಗೆಲ್ಲ ಪ್ರಾಫಿಟ್ ಕೂಡ ಕಡಿಮೆ ಆಗಿರುತ್ತೆ ಅದಕ್ಕೆ ನಾವು ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಇದ್ರೆ ಆಡ್ ಮಾಡಬೇಕಾಗುತ್ತೆ ಇದು ಅಡಿಷನ್ ಐಟಮ್ಸ್ ಇನ್ನ ಯಾವ್ಯಾವ ಐಟಮ್ಸ್ ನ ಮೈನಸ್ ಮಾಡಬೇಕು ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂದ್ರೆ ಯಾವ್ದಾವ್ದು ಬಿಸ್ನೆಸ್ ಇನ್ಕಮ್ ನ ರೆಕಾರ್ಡ್ ಮಾಡಿಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಂಡಿಲ್ಲ ಅಂತವೆಲ್ಲ ಮೈನಸ್ ಮಾಡ್ತೀವಿ ಓಕೆನಾ ಯಾಕೆ ಅಂತ ಹೇಳಿದ್ರೆ ಇನ್ಕಮ್ಸ್ ಓಕೆನಾ ಇನ್ ಅಡ್ಮಿಸಿಬಲ್ ಇನ್ಕಮ್ಸ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧ ಪಡದೆ ಇರತಕ್ಕಂಥದ್ದು ಯಾವ್ಯಾವ ಇನ್ಕಮ್ಸ್ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ವೋ ಅಂತ ಎಲ್ಲಾ ಇನ್ಕಮ್ಸ್ ಅನ್ನು ಕೂಡ ನಾವು ಏನ್ ಮಾಡ್ಬೇಕು ಇನ್ಕಮ್ಸ್ ಓಕೆ ಬಿಸ್ನೆಸ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಎಲ್ಲ ಮೈನಸ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನೋಡಿ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ರೆಕಾರ್ಡೇ ಮಾಡಿಲ್ಲ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ಏನಾಗಿರುತ್ತೆ ಪ್ರಾಫಿಟ್ ಜಾಸ್ತಿ ತೋರಿಸ್ತಾ ಇರುತ್ತೆ ಮೈನಸ್ ಮಾಡ್ಬೇಕು ನೆಕ್ಸ್ಟ್ ಇಲ್ಲಿ ಅಂಡರ್ ವ್ಯಾಲ್ಯೂ ಆಫ್ ಏನಿದು ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನೀವು ಓಪನಿಂಗ್ ಸ್ಟಾಕ್ ಕಡಿಮೆ ತೋರಿಸ್ತಾ ಇದ್ದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರುತ್ತೆ ಜಾಸ್ತಿ ತೋರಿಸ್ತಾ ಇರ್ತದೆ ಮೈನಸ್ ಮಾಡಬೇಕು ಹಾಗೆ ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ನೋಡಿ ಕ್ಲೋಸಿಂಗ್ ಸ್ಟಾಕ್ ನ ನೀವು ಜಾಸ್ತಿ ತೋರಿಸ್ತಾ 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 ಏನಾಗ್ತಾ ಇರುತ್ತೆ ಪ್ರಾಫಿಟ್ ಕೂಡ ಜಾಸ್ತಿ ತೋರಿಸ್ತಾ ಇರ್ತದೆ ಅದಕ್ಕೆ ನಾವು ನೆಟ್ ಪ್ರಾಫಿಟ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಮೈನಸ್ ಮಾಡಬೇಕಾಗುತ್ತೆ ಇಷ್ಟನ್ನು ಅಡ್ಜಸ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಬುಕ್ ಪ್ರಾಫಿಟ್
ನೋಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಏನ್ ಮಾಡಿದ್ವಿ ಆಲ್ಮೋಸ್ಟ್ ಆಲ್ 99.99% ಸೇಮ್ ಇರುತ್ತೆ ಓಕೆನಾ ಓನ್ಲಿ ಇಲ್ಲಿ ರೆಮ್ಯುನರೇಷನ್ ಪಾರ್ಟ್ನರ್ಸ್ ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವು ಎರಡು ಇವನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೂಡ ಸೇಮ್ ಆದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಏನ್ ಮಾಡ್ತಾ ಇದ್ವಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕಂಪ್ಲೀಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಇನ್ಅಡ್ಮಿಸಿಬಲ್ ಅಂತ ಮಾಡ್ತಾ ಇದ್ವಿ ಆದ್ರೆ ಇಲ್ಲಿ 12% ವರೆಗೂ ಮಾತ್ರ ಅಡ್ಮಿಸಬಲ್ ಅದಕ್ಕಿಂತಲೂ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡ್ತೀವಿ ಇದು ಮೊದಲನೇ ಸ್ಟೆಪ್ ಆಯ್ತು ಎರಡನೇ ಸ್ಟೆಪ್ ನಲ್ಲಿ ನಮಗೆ ಕಂಪ್ಯೂಟೇಷನ್ ಆಫ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40 ಸಬ್ ಸೆಕ್ಷನ್ ಬಿ ಅಂತ ಹೇಳ್ತಾ ಇದೆ ಇಲ್ಲಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟಿದೆ ಅದನ್ನ ಇಲ್ಲಿ ತಗೊಂಡಿದ್ವಿ ಸಪೋಸ್ ನೀವು ತಗೊಂಡಿರೋ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲ್ಲಿ ಯಾವ್ದಾದ್ರು ಪಾರ್ಟ್ನರ್ ಆಕ್ಟಿವ್ ಪಾರ್ಟ್ನರ್ ಅಲ್ಲ ಅವನು ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದ್ದ ನಾವು ಇಲ್ಲಿ ಆಕ್ಚುಯಲ್ ರೆಮ್ಯುನರೇಷನ್ ಯಾವ ಪಾರ್ಟ್ನರ್ ಆಗಿರುತ್ತೆ ಆಕ್ಟಿವ್ ಪಾರ್ಟ್ನರ್ ಮಾತ್ರ ತಗೊಳ್ಬೇಕಾಗುತ್ತೆ ಯಾವ ಪಾರ್ಟ್ನರ್ದು ಆಕ್ಟಿವ್ ಪಾರ್ಟ್ನರ್ ಮಾತ್ರ ತಗೋಬೇಕಾಗುತ್ತೆ ಈ ಆಕ್ಟಿವ್ ಪಾರ್ಟ್ನರ್ ರೆಮ್ಯುನರೇಷನ್ ಎಷ್ಟು ಕೊಟ್ಟಿದ್ದೀವಿ ಆಕ್ಚುಯಲ್ ಆಗಿ ಅದು ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಈ ಮ್ಯಾಕ್ಸಿಮಮ್ ಲಿಮಿಟ್ ಅಲ್ಲಿ ನಮಗೆ ಎರಡು ಕೇಸ್ ಬರುತ್ತೆ ಅದು ಮೊದಲನೇದು ಮತ್ತೆ ಎರಡನೇ ಕೇಸು ಈ ಫಸ್ಟ್ ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಪೋಸ್ ನಿಮಗೆ ಏನಾದ್ರು ಬುಕ್ ಪ್ರಾಫಿಟ್ ಏನಾದ್ರು ಮೈನಸ್ ವ್ಯಾಲ್ಯೂ ಬಂದ್ರೆ ಅಂದ್ರೆ ಬುಕ್ ಲಾಸ್ ಏನಾದ್ರೂ ಬಂದ್ರೆ ಅಥವಾ ನಿಮಗೆ ಬಂದಿರತಕ್ಕಂತಹ ಬುಕ್ ಪ್ರಾಫಿಟ್ ಏನಾದ್ರು 166,667 ರೂಪಾಯಿಗಿಂತಲೂ ಕಡಿಮೆ ಬಂದ್ರೆ ನೀವು ಮ್ಯಾಕ್ಸಿಮಮ್ ಲಿಮಿಟ್ 150,000 ರೂಪಾಯಿ ತಗೊಳ್ಬೇಕಾಗುತ್ತೆ ಆವಾಗ ಆಕ್ಚುಯಲ್ ರೆಮ್ಯುನರೇಷನ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ 150,000 ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ಆಕ್ಚುಯಲ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ ಸಪೋಸ್ ನಿಮ್ಮ ಪ್ರಾಫಿಟ್ ಬುಕ್ ಪ್ರಾಫಿಟ್ ಏನಾದ್ರು 166,667 ರೂಪಾಯಿಗಿಂತಲೂ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ 166,667 ರೂಪಾಯಿಗಿಂತಲೂ ಜಾಸ್ತಿ ಇದ್ದಾಗ ಆಗ 90% ಆಫ್ ದ ಬುಕ್ ಪ್ರಾಫಿಟ್ ಅಥವಾ ಆಕ್ಚುಯಲ್ ರೆಮ್ಯುನರೇಷನ್ ವಿಚ್ ಎವರ್ ಈಸ್ ಲೋಯರ್ ಅಂತ ತಗೋತೀನಿ ಸಪೋಸ್ ನಿಮ್ಮ ಬುಕ್ ಪ್ರಾಫಿಟ್ 3 ಲಕ್ಷಕ್ಕಿಂತಲೂ ಜಾಸ್ತಿ ಇದೆ ಅಂತ ಮೂರು ಲಕ್ಷಕ್ಕಿಂತಲೂ ಜಾಸ್ತಿ ಇದ್ರೆ ನೀವು ಫಸ್ಟ್ 3 ಲಕ್ಷಕ್ಕೆ ಓಕೆನಾ ಏನೋ ಆನ್ ಫಸ್ಟ್ 3 ಲ್ಯಾಕ್ ರುಪೀಸ್ ಬುಕ್ ಪ್ರಾಫಿಟ್ 90% ತಗೊಳ್ತೀವಿ ಉಳಿದ 3 ಲಕ್ಷಕ್ಕಿಂತಲೂ ಜಾಸ್ತಿ ಇರ್ತಕ್ಕಂತ ಅಮೌಂಟ್ ಮೇಲೆ 60% ತಗೊಳ್ತೀವಿ ಇದ್ರದ್ದು 90% ಇದ್ರದ್ದು 60% ಇವೆರಡನ್ನು ಟೋಟಲ್ ಮಾಡಿ ಆಕ್ಚುಯಲ್ ರೆಮ್ಯುನರೇಷನ್ ಗೆ ಕಂಪೇರ್ ಮಾಡ್ತೀವಿ ಅವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಆಕ್ಚುಯಲ್ ರೆಮ್ಯುನರೇಷನ್ ಅಂತ ಕರೀತೀವಿ ಕ್ಲಿಯರಾ ಓಕೆ ಈಗ ಲಾಸ್ಟ್ ಸ್ಟೆಪ್ ಬರೋಣ ಏನದು ಅಂದ್ರೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಈ ಟ್ಯಾಕ್ಸಬಲ್ ಇನ್ಕಮ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕು ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ತಗೊಳ್ತೀವಿ ಬುಕ್ ಪ್ರಾಫಿಟ್ ಅಲ್ಲಿ ನಮಗೆ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಬಂದಿದೆ ಅದನ್ನ ಮೈನಸ್ ಮಾಡಿ ಬಂದಿರೋದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಾದ್ರೂ ಕೊಟ್ಟಿದ್ರೆ ಅದನ್ನು ಆಡ್ ಮಾಡ್ತೀವಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅದು ಲಾಂಗ್ ಟರ್ಮ್ ಆದ್ರೂ ಆಗಿರ್ಬೋದು ಶಾರ್ಟ್ ಟರ್ಮ್ ಆದ್ರೂ ಆಗಿರ್ಬೋದು ಅದನ್ನು ಕೂಡ ಇಲ್ಲಿ ತಗೊಳ್ತೀವಿ ಇನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಏನಾದ್ರೂ ಇದ್ರೆ ಅಷ್ಟು ಟೋಟಲ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ ನೋಡಿ ಒಂದು ಸ್ಯಾಲರಿ ಇನ್ಕಮ್ ಬಿಟ್ಟು ಬಾಕಿ ಎಲ್ಲ ಕೂಡ ಬರುತ್ತೆ ಓಕೆನಾ ಇನ್ನು 4 ಹೆಕ್ಸ್ ಆಫ್ ಇನ್ಕಮ್ ಬರುತ್ತೆ ಅದರಲ್ಲಿ ನಾವು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಇಂದ 80U ವರೆಗೂ ಏನಾದ್ರೂ ಡಿಡಕ್ಷನ್ಸ್ ಇದ್ರೆ ಡಿಡಕ್ಷನ್ಸ್ ನ ಮೈನಸ್ ಮಾಡಿ ಬರ್ತಕ್ಕಂಥದ್ದನ್ನ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳ್ತೀವಿ ನೋಡಿ ಈ ಚಾಪ್ಟರ್ ಇಂದ ನಿಮಗೆ ಮಿನಿಮಮ್ 20 ಮಾರ್ಕ್ಸ್ ಮಿನಿಮಮ್ ಓಕೆನಾ ಅದಕ್ಕಿಂತಲೂ ಜಾಸ್ತಿ ಆದ್ರೂ ಬರಬಹುದು ಬಟ್ ನಾನು ಗ್ಯಾರಂಟಿ ಕೊಡೋದು 20 ಮಾರ್ಕ್ಸ್ ಪಕ್ಕಾ ಬರುತ್ತೆ ಅಂತ ಹೇಳ್ತೀವಿ ಓಕೆನಾ ಈಗ ಯಾವ ರೀತಿ ಕ್ವಶನ್ಸ್ ಅನ್ನ ಒಂದೊಂದೇ ಕ್ವಶನ್ಸ್ ಅನ್ನ ಮಾಡೋದು ಅಂತ ನೋಡೋಣ ಓಕೆನಾ ಥ್ಯಾಂಕ್ ಯು ಸೋ ಮಚ್